मुल्क की मजबूत जड़ और बुनियाद तलबा है, और तलबा के अच्छे होने के लिए अच्छे स्कूल्स। पीस इस्लामिक इंटरनेशनल स्कूल, गुलबर्गा, कड़पा। आदाब, यूएमएस एचकेआर न्यूज में आपका खैर मकदम है। मैं हूं आपके साथ नौशिन सहर। आइए डालते हैं आज की खबरों पर एक नजर। कर्नाटक में इलेक्शन की तारीखों का ऐलान हो गया है। इलेक्शन कमीशन ने दिल्ली में इस ताल्लुक से प्रेस कॉन्फ्रेंस की। इलेक्शन कमीशन के मुताबिक एक मरहले में ही रियासत की तमाम असम्बली सीटों पर इंतखाबात कराए जाएंगे। 17 अप्रैल को बाज़ब्ता तरीके से इलेक्शन का नोटिफिकेशन जारी किया जाएगा। 24 अप्रैल को नॉमिनेशन दाखिल कराने की आखिरी तारीख होगी। 25 अप्रैल को स्क्रूटनी होगी। 27 अप्रैल को नॉमिनेशन वापस लेने की आखिरी तारीख होगी। 12 मई को पोलिंग होगी, जबकि 15 मई को नतायज मंजर आम पर आएंगे। दूसरी जानिब इलेक्शन कमीशन के ऐलान के साथ ही गुलबर्गा डीसी ने भी प्रेस कॉन्फ्रेंस से खिताब किया, इलेक्शन से मुतालिक अमूर पर रोशनी डाली। डीसी ने बताया कि जिला गुलबर्गा में 9 असम्बली सीटें हैं। इनमें से 3 सीट गुलबर्गा रोलर, चितापुर और चिंचोली रिजर्व सीट है। डीसी के मुताबिक जिला गुलबर्गा में कमोबेश 21 लाख वोटर्स हैं। जिला भर में 2385 पोलिंग बूथ कायम किए जाएंगे। डीसी ने यह भी बताया कि कोड ऑफ कंडक्ट के नफाज के साथ ही तमाम सरकारी व सियासी सरगर्मियों को एक दायरे में लाने के हिकमत जारी किए जाएंगे। डीसी ने बताया कि कोड ऑफ कंडक्ट के नफाज के साथ ही सियासी अहदों पर फायज लीडरों की सरकारी गाड़ियाँ जब्त कर ली गयी। मंजूर शुदा रुख्सत पर गए सरकारी मुलाजमीन की रुख्सतों को भी मनसूख किया गया और इन्हें 24 घंटों के अंदर रुजुबा कार होने की हिदायत दी गई है। तक्षण जारी बरतद चुनाव नीति समिति प्रकार पोलिटिकल पार्टी मत मीटिंग बैनर्स इलाल जिले एला प्रवासी ಮಂದಿರಗಳಲ್ಲಿ ರಾಜಕೀಯ ಚಟುವಟಿಕೆಗಳನ್ನು ಕೂಡ ನಿಷೇಧಿಸಲಾಗಿದೆ, ಅದೆಲ್ಲ ಕೂಡ ಸರ್ಕಾರ ವಶಕ್ಕೆ ತಗಲ್ತೀವಿ. ಎಲ್ಲ ಚುನಾಯಿತರಾದ ಹಾಗೂ ನಾಮನಿರ್ದೇಶಗೊಂಡ ರಾಜಕೀಯ ಮುಖಂಡರೊಂದಿಗೆ ನೀಡಲಾದ ಸರ್ಕಾರಿ ವಾಹನಗಳು ಕೂಡ ಇವತ್ತು ಇಂದು ಹಿಂಪಡೆಯಲಾಗ್ತದೆ. ಜಿಲ್ಲಾದ್ಯಂತ ಎಲ್ಲ ವರ್ಗಾವಣೆಯನ್ನು ಕೂಡ ನಿಷೇಧಿಸಲಾಗಿದೆ. ಸರ್ಕಾರ ವತಿಯಿಂದ ಕೂಡ ವರ್ಗಾವಣೆ ಮಾಡೋದು ಇಲ್ಲ, ಇನ್ನು ಮುಂದೆ ಚುನಾವಣಾ ಆಯೋಗದಿಂದ ಡೈರೆಕ್ಟಾಗಿ ಅಗತ್ಯವಿದ್ದಲ್ಲಿ ವರ್ಗಾವಣೆಯಲ್ಲೂ ಕೂಡ ಆಗ್ತದೆ. ಜಿಲ್ಲೆಯ ತಾಲೂಕು ಹಾಗೂ ಎಲ್ಲ ಇಲಾಖೆ ಕಚೇರಿ ಮುಖ್ಯಸ್ಥರು ಕೂಡ ರಜೆ ನೀಡುವನ್ನು ನಿರ್ಬಂಧಿಸಲಾಗಿದೆ. ಜಿಲ್ಲಾ ಚುನಾವಣಾಧಿಕಾರಿಯವರ ಪರ್ಮಿಷನ್ ಅನುಮೋದನೆ ಇಲ್ಲದೆ ಯಾವುದೇ ಸರ್ಕಾರಿ ನೌಕರರನ್ನು ಕೂಡ ರಜೆ ಮೇಲೆ ತೆರಳಬಾರದು. ಈಗಾಗಲೇ ರಜೆಯಲ್ಲಿರುವವರು ಕೂಡ ರಜೆಯನ್ನು ಕ್ಯಾನ್ಸಲ್ ಆಗಿದೆ. ಸೊ ಇಮ್ಮಿಡಿಯೇಟ್ಲಿ ವಿತಿನ್ 24 ಅವರ್ಸ್ ಅವರು ಬಂದು ಜಾಯ್ನ್ ಆಗಬೇಕು. ಅಧಿಕೃತವಾಗಿ ರಜೆ ಕೊಟ್ಟಿದ್ರೂ ಕೂಡ ಅದನ್ನು ಕ್ಯಾನ್ಸಲ್ ಆಗ್ತದೆ. ವಿಶೇಷವಾಗಿ ಅನದರ್ ಇಶ್ಯೂ, ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಗ್ರಾಮ ಪಂಚಾಯತ್ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳು, ಪುರಸಭೆ, ಕಾರ್ಪೊರೇಷನ್ ಹಾಗೂ ಇನ್ನಿತರ ಚುನಾಯಿತ ಸದಸ್ಯ ಮಂಡಳಿ ಸಾಮಾನ್ಯ ಸಭೆಗಳನ್ನು ಸಂಪೂರ್ಣ ಚುನಾವಣಾ ಪ್ರಕ್ರಿಯೆ ಮುಕ್ತಾಯ ಆಗುವವರೆಗೆ ನಿಷೇಧಿಸಲಾಗಿದೆ. ಅಂಥವು ತುರ್ತು ಸಭೆ ಇದ್ದರೆ ಚುನಾವಣಾ ಆಯೋಗದ ಅನುಮೋದನೆ ಪಡೆದ ಮೇಲೇ ಆ ಸಭೆಗಳನ್ನು ಕೂಡ ಮಾಡಬೇಕಾಗ್ತದೆ. ಮತ್ತು ಜಿಲ್ಲೆಯಲ್ಲಿ ಎಲ್ಲ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಕೂಡ ರಾಜಕೀಯ ಪಕ್ಷದವರು ಭಾಗವಹಿಸಲು ನಿಷೇಧಿಸಲಾಗಿದೆ. ಅಗತ್ಯವಿದ್ದಲ್ಲಿ ಸರ್ಕಾರದಿಂದ ನಿರ್ದೇಶನ ಆಗಿರುವ ಸಭೆ ಸಮಾರಂಭಗಳಲ್ಲಿ ಸರ್ಕಾರಿ ಅಫೀಷಿಯಲ್ಸ್ ಮಾತ್ರ ಅಗತ್ಯವಿದ್ದಲ್ಲಿ ಭಾಗವಹಿಸ್ತಾರೆ. ವರ್ಕ್ಗಳು, ಕೆಲಸಗಳು ಸರ್ಕಾರ ವತಿಯಿಂದ ಇಂಪ್ಲಿಮೆಂಟ್ ಆಗ್ತಾ ಇರೋ ಕೆಲಸಗಳು ಈಗಾಗಲೇ ಶುರು ಆಗಿರುವ ವರ್ಕ್ಗಳಿಗೆ ಏನು ಅಡ್ಡಿ ಇಲ್ಲ, ಅದನ್ನು ಮಾಡಬಹುದು. ಹೊಸದಾಗಿ ಯಾವುದೇ ಕಾರಣಕ್ಕೂ ಯಾವುದೇ ಇಲಾಖೆಯಿಂದ ಕಾಮಗಾರಿಗಳನ್ನು ಶುರು ಮಾಡಬಾರದು. ಹೊಸ ಅಪ್ರೂವಲ್ ಅನುಮೋದನೆಯನ್ನು ಕೂಡ ಯಾವುದೇ ಇಲಾಖೆಯಿಂದ ಕೊಡಬಾರದು. ಮತ್ತು ಕೆಲಸ ಶುರು ಆಗದೇ ಇದ್ದರೆ ಅದನ್ನು ಮತ್ತೆ ಹೊಸ ಕೆಲಸಗಳನ್ನು ಶುರು ಮಾಡಬಾರದು. ಇವತ್ತಿಂದ ಸೊ 28ನೇ ತಾರೀಕು ಈಗಾಗಲೇ 28ನೇ ತಾರೀಕು ಅಂತಿಮ ಮತದಾರರ ಪಟ್ಟಿಯನ್ನು ಪ್ರಕಟಿಸಲಾಗಿದೆ. ಬಟ್ ಕಂಟಿನ್ಯೂಸ್
ಎಲೆಕ್ಟೋರಲ್ ಅಪ್ಡೇಷನ್ ಈ ಕಾನ್ಸೆಪ್ಟ್ ಪ್ರಕಾರ ಯಾವಾಗ ಬೇಕಾದ್ರೂ ಫಾರ್ಮ್ 6, ಫಾರ್ಮ್ 7, ಫಾರ್ಮ್ 8 ಅಂದರೆ ಸೇರಿಕೆ ಡೆಲಿಷನ್ ಮಾಡೋದು ಮತ್ತು ಅಡ್ರೆಸ್ ಚೇಂಜ್ ಮಾಡೋದು ಕರೆಕ್ಷನ್ಗೆ ಅವಕಾಶ ಇದೆ. ಯಾರೇ ಇದ್ರೂ ಕೂಡ ಅದು ಸಂಬಂಧಪಟ್ಟ ಫಾರ್ಮ್ಸ್ಗಳು ಸಲ್ಲಿಸಬಹುದು. 7 ಡೇಸ್ ಒಳಗಡೆ ಆ ಫಾರ್ಮ್ಸ್ ಕೂಡ ವಿಲೇವಾರಿ ಆಗ್ತದೆ. ಮುನ್ಸಿಪಲ್ ಕಾರ್ಪೊರೇಷನ್ ಗುಲ್ಬರ್ಗಾಕ್ಕೆ ನೈ ಇಮಾರತ್ಕ್ಕೆ ಬಿಲ ಆಖರ್ ಓಪನಿಂಗ್ ಕರ್ದಿ ಗೈ. ಆಜ್ ಸುಬಹ 10 ಬಜೆ ಮೇಯರ್ ಶರಣ್ ಕುಮಾರ್ ಮೋದಿ ನೆ ಇಸ್ಕಿ ಓಪನಿಂಗ್ ಕಿ. ಕರ್ನಾಟಕ ಮೇ ಕೋಡ್ ಆಫ್ ಕಂಡಕ್ಟ್ ಆಜ್ 11 ಬಜೆ ಸೆ ನಾಫಿಸ್ ಹೋ ಗಯಾ. ತಾಹಮ್ 10 ಬಜೆ ಹಿ ಮೇಯರ್ ಶರಣ್ ಕುಮಾರ್ ಮೋದಿ ನೆ ಏಕ್ ಅಹಮ್ ಸರ್ಕಾರಿ ಕಾಮ್ ಕೋ ಅಂಜಾಮ್ ದಿಯಾ. ಕೈ ಮಹಿನೋ ಸೆ ತನಾಜಾ ಕಾ ಶಿಕಾರ್ ರಹಿ ಮುನ್ಸಿಪಲ್ ಕಾರ್ಪೊರೇಷನ್ ಕಿ ನೈ ಇಮಾರತ್ ಕಾ ಆನಂದ್ ಫಾನನ್ ಮೇ ಇಫ್ತಿತಾಹ್ ಕಿಯಾ ಗಯಾ. 10 ಬಜೆ ಮೇಯರ್ ಮೋದಿ ನೆ ಇಸ್ಕಾ ರಿಬನ್ ಕಾಟಾ. ಮೇಯರ್ ಮೋದಿ ಕಿ ಇಸ್ ಓಪನಿಂಗ್ ಕೆ ಬಾಜ್ ಹಲ್ಕೆ ತನ್ಕೀದ್ ಕರ್ ರಹೆ ಹೈ ವಹಿ ಮೇಯರ್ ಮೋದಿ ಇಸ್ಕಾ ದಿಫಾ ಕರ್ ರಹೆ ಹೈ. ಮೇಯರ್ ಮೋದಿ ಕಾ ಕಹನಾ ಹೈ ಕಿ ಅಪ್ನೆ ಇಖ್ತಿಯಾರಾತ್ ಕಾ ಇಸ್ತೇಮಾಲ್ ಕರ್ತೆ ಹುವೆ ಇನ್ಹೋನೆ ಇಮಾರತ್ ಕಿ ಓಪನಿಂಗ್ ಕರ್ ದಿ. ಸುಬಹ ಕೋ 9:30 ಬಜೆ ಪೂರೆ ಪ್ರೆಸ್ ಲೋಗೋ ಕೋ ಬುಲಾತಾ ಮೈ ಸುಬಹ ಕೋ ಪೂಜಾ ಕರ್ಕೆ ಜೋ ಮೇರಾ ಮೇರೆ ಕೋ ಕಾ ಯಹಾಂ ಪೆ ಕಾರ್ಪೊರೇಷನ್ ಮೇ ಕಾಮ್ ಕರ್ನೆ ಕೋ ದಿಕ್ಕತ್ ಹೋ ರಹಾ ಥಾ ಯಹಾಂ ಪೆ ಕುಛ ಟಾಯ್ಲೆಟ್ ನೈ ಕುಛ ನೈ ಪೂರಾ ಬಿಲ್ಡಿಂಗ್ ಅಭಿ ರೆಡಿ ಹೈ. ರೆಡಿ ಹೋನೆ ಕೆ ಬಾವಜೂದ ವಹಾಂ ಪೆ ಕುಛ ಮಸಲೆ ಸೆ ರುಕಾ ಥಾ. ಮೈನೆ ಆಜ ಡಿಸಿಜನ್ ಲೇ ಕೆ ಸುಬಹ ಕೋ 9:30 ಬಜೆ ಹಮಾರೆ ಗರೀಬ್ ಜೋ ಪೌರ ಕಾರ್ಮಿಕ್ಸ್ ಹೈ ಉನ್ಕಾ ಜೋ ಯೇ ಪೂರಾ ಪಬ್ಲಿಕ್ ಕಾ ಪೈಸಾ ಹೈ. ಯೇ ಕೌನ್ ಸಾ ದೂಸರೆ ಅನುದಾನ ಎಚ್ ಕೆ ಆರ್ ಡಿ ಬಿ ಸಿ ವಗೇರ ನೀ ಆಯ ಯೇ ಪಬ್ಲಿಕ್ ಕಾ ಟ್ಯಾಕ್ಸ್ ಕಾ ಮನಿ ಹೈ. ಪಬ್ಲಿಕ್ ಕೋ ಸುವಿಧಾ ಹೋನೆ ಕೆ ಲಿಯೆ ಪುರಾನಾ ಬಿಲ್ಡಿಂಗ್ ಗಿರ್ ರಹಾ ಔರ್ ಕುಛ ಹಮನೆ ಶಿಫ್ಟ್ ಕರ್ಕೆ ಟೌನ್ ಹಾಲ್ ಮೇ ದಿಯೆ ಕುಛ ವಹಾಂ ಪೆ ಬಿಲ್ಡಿಂಗ್ ಗಿರ್ನೆ ಕೋ ಆಯಾ. ಯೇ ಬಿಲ್ಡಿಂಗ್ ರೆಡಿ ಹೈ ಔರ್ ಮೈ ಏಕ್ ಮಹಾಪೌರ್ ಕೆ ತೆ ಮೇರೆ ಅಧಿಕಾರ ಹೈ ಕಿ ಜನತಾ ಕೆ ಸುವಿಧಾ ಕೆ ಲಿಯೆ ಮೈ ಇಶ್ಯೂಸ್ ಕೋ ಬಾಜು ರಖೆ ಪಹಿಲಾ ಜೋ ಕಾಮಕಾಜ್ ಕೆ ಲಿಯೆ ಜನ ಕೋ ಅನುಕೂಲ ಹೋನೆ ಕೆ ವಾಸ್ತೆ ಮೈನೆ ಆಜ ಪೌರ್ ಕಾರ್ಮಿಕ ಕೋ ಲೇಕೆ ಸುಬಹ ಕೋ ಉದ್ಘಾಟನ್ ಕಿಯೆ 9:30 ಬಜೆ. ಮೇರೆ ಕೋ ಏಕ್ ಅಂದೇಶ ಥಾ ಕಿ ಮೇರಾ ಟೈಮ್ ಜೋ ಮೇಯರ್ಶಿಪ್ ಟೈಮ್ ಹೈ ವೋ ಖತಮ್ ಹೋ ರಹಾ ಔರ್ ಮೇರಾ ಅಧಿಕಾರ ಕೆ ವಜಹ ಸೆ ಮೈ ಕಿಸಿ ಕಾ ಕೌನ್ ಸಾ ದೂಸರಾ ಬಿಲ್ಡಿಂಗ್ ಸೋಶಲ್ ವೆಲ್ಫೇರ್ ಕಾ ಬಿಲ್ಡಿಂಗ್ ನೀ ಕರಾ ಕೌನ್ ಸಾ ಏ ಕಾರ್ಪೊರೇಷನ್ ಕಾ ಬಿಲ್ಡಿಂಗ್ ಕಾರ್ಪೊರೇಟರ್ ಕ್ಯಾ ಮೈ ಮೇಯರ್ ಹೂ ಬೋಲ್ಕೆ ಮೇರಾ ಅಧಿಕಾರ ಸೆ ಪೂರಾ ಬಿಲ್ಡಿಂಗ್ ತಯಾರ ಹೋನೆ ಕೆ ಬಾದ ಮೈನೆ ಆಜ ಪೌರ್ ಕರ್ಮಿಕ ಕೆ ಸೆ ಏಕ್ ಮೆಸೇಜ್ ದೇನೆ ಕೆ ಲಿಯೆ ಸಿರ್ಫ್ ವೋ ಲೋಗ್ ಸಾಫ್ ಸಫಾಯಿ ಕೆ ಲಿಯೆ ನೀ ಏಕ್ ಉದ್ಘಾಟನ್ ಕೆ ಭಿ ಹಕ್ದಾರ್ ಹೈ ಔರ್ ಉನ್ಕಾ ಹೈ ವೋ ಬಿಲ್ಡಿಂಗ್. ಆಜ ಹಮ್ ರಹೆಂಗೆ ಕಲ್ ದೂಸರೆ ಆಯೆಂಗೆ ಮಗರ್ ವೋ ಲೋಗ್ ಯಹೀ ಕೆ ಹೈ ಯಹೀ ರಹೆಂಗೆ. ಮೈ ಉನ್ಕೆ ಹಾಥ್ ಸೆ ಉನ್ಕೋ ಏಕ್ ಮಾನ್ ಗೌರವ ದೇನೆ ಕೆ ಸೋಚ್ ಕೆ ಆಜ ಪೌರ್ ಕಾರ್ಮಿಕ ಉನ್ಕೆ ಬಿಲ್ಡಿಂಗ್ ಉದ್ಘಾಟನ್ ಕರ್ಲಿ ಮೈ ಉಸ್ ಸಮಯ ಮೇ ವಹಾಂ ಪೆ ಮೌಜೂದ್ ಥಾ ಔರ್ ಹಮನೆ ಆತೆ ಹಿ 6 ಕರೋಡ್ ರುಪಾಯಿ ಅಡ್ಮಿನ್ ಅಪ್ರೂವಲ್ ಮೈನೆ ದಿಯಾ ಇಸ್ಕೋ ಇಸ್ ಕಾಮ್ ಕೋ. ಜಬ್ ಮೈ ಮಹಾಪೌರ್ ಬನಾ ಮೇ ಮೇ 6 ಕರೋಡ್ ಕಾ 2 ಕರೋಡ್ 1 ಕರೋಡ್ 30 ಲಾಖ 1 ಕರೋಡ್ 50 ಲಾಖ ಅಡ್ಮಿನ್ ಅಪ್ರೂವಲ್ ಮೈನೆ ಐಸೆ ಕರ್ಕೆ 6 ಕರೋಡ್ ಕಾ ಮೈನೆ ಅಡ್ಮಿನ್ ಅಪ್ರೂವಲ್ ದಿಯಾ. ಔರ್ ಕಮರುಲ್ ಇಸ್ಲಾಮ್ ಸಾಹಬ್ ಬಿ ಉನೋ ಜಬ್ ಥೇ ಉನೋ ಬಿ ಕಾಫಿ ಪೈಸಾ ಎಸ್ ಎಫ್ ಸಿ ಸೆ ನಿಕಾಲ್ ಕೆ ದಿಯೆ. ಆಜ ಉನ್ಕಾ ಬಿ ಸಪ್ನಾ ಥಾ ಕಿ ಉನೋ ರಹೆ ಜಬ್ ಬಿ ಯೇ ಬಿಲ್ಡಿಂಗ್ ಜಲ್ದ ಸೆ ಜಲ್ದ ಕಾಮ್ ಕಾಜ ಖತಮ್ ಕರೋ ಬೋಲ್ಕೆ ಹಮ್ ಹಮಕೋ ಏಕ ಸೂಚನಾ ದೀತಿ. ಹಮ್ ಉಸ್ ತರೀಕೆ ಸೆ ಜ್ಯಾದಾ ಸೆ ಜ್ಯಾದಾ ಜೋರ್ ಲಗಾಕೆ ಹಮ್ ಯೇ ಕಾಮ ಸಫಲತಾಕ ಓರ್ ಲೇಕೆ ಜಾಕೆ ಆಜ ಉದ್ಘಾಟನ್ ಕಿಯೆ. ಔರ್ ಮರೂಮ್ ಕಮರೂ ಇಸ್ಲಾಮ್ ಸಾಹಬ್ ಕೋ ಬಿ ಆತ್ಮಕ್ಕೂ ಶಾಂತಿ ಮಿಲ್ತಾ ಬೋಲ್ಕೆ ಮೈ ಭಗವಾನ್ ಸೆ ಪ್ರಾರ್ಥನಾ ಕರ್ತಾ ಹೂಂ. ರೀ ಇನಾಗ್ರೇಷನ್ ಕೌನ್ ಕರ್ತೆ ಅಭಿ ಏಕ ಬಾರ್ ಇನಾಗ್ರೇಷನ್ ಹೋನೆ ಕೆ ಬಾದ ರೀ ಇನಾಗ್ರೇಷನ್ ಕಾ ಸವಾಲ್ ಹೀ ನೀ ಆತಾ. ರೀ ಇನಾಗ್ರೇಷನ್ ಏಕ ಬಾರ್ ಉದ್ಘಾಟನ್ ಹೋ ಗಯಾ ಫಿರ್ ಉಸ್ಕೆ ಬಾರ್ ರೀ ಔರ್ ಏಕ ಬಾರ್ ಕರ್ತೆ ಬಿಡೋ ತೋ ಓ ಗಲತ್ ಮೆಸೇಜ್ ಜಾಯೆಂಗಾ ಶಹರ್ ಮೇ ಔರ್ ಲೋಗ್ ಉಸ್ಕೋ ಜವಾಬ್ ದೇಂಗೆ ಔರ್ ರೀ ಇನಾಗ್ರೇಷನ್ ಕಾ ಸವಾಲ್ ಹೀ ನೀ ಆತಾ. ರೀ ಇನಾಗ್ರೇಷನ್ ಕೆ ಲಿಯೆ ಏಕ ಬಾರ್ ಹೋನೆ ಕೆ ಬಾದ ಸಭಿ ಕೋ ಮಾಲೂಮ್ ಹೈ ಶಹರ್ ಮೇ ಆಜ ಇನಾಗ್ರೇಷನ್ ಹೋ ಗಯಾ ಬೋಲ್ಕೆ ಫಿರ್ ಉಸ್ಕಾ ರೀ ಇನಾಗ್ರೇಷನ್ ಆಯ್ತು ಜನತಾ ಜೋ ಅಧಿಕಾರ ಮೇಲೆ ಉನ್ಕಾ ಜವಾಬ್ ಜನತಾ ಹೀ ದೇಗಾ. ಖಬರೋ ಕಾ ಸಿಲ್ಸಿಲಾ ಜಾರಿ ರಹೇಗಾ ಏಕ ವಕ್ಫೆ ಕೆ ಬಾದ. ಇಸ್ ಮುಲ್ಕ್ ಕಿ ಮಜಬೂತ್ ಜಡ್ ಔರ್ ಬುನಿಯಾದ್ ತಲ್ಬಾ ಹೈ ಔರ್ ತಲ್ಬಾ ಕೆ ಅಚ್ಚೆ ಹೋನೆ ಕೆ ಲಿಯೆ ಅಚ್ಚೆ ಸ್ಕೂಲ್ಸ್. ಪೀಸ್ ಇಸ್ಲಾಮಿಕ್ ಇಂಟರ್ನ್ಯಾಷನಲ್ ಸ್ಕೂಲ್ ಗುಲ್ಬರ್ಗ ಕಡಪ. ವಕ್ಫೆ ಕೆ ಬಾದ ಎಮ್ಎಸ್ ಎಚ್ ಕೆ ಆರ್ ನ್ಯೂಸ್ ಮೇ ಆಪ್ಕಾ ಖೈರ್ ಮಕ್ದಮ್ ಹೈ. ಕರ್ನಾಟಕ ಬಾರ್ ಕೌನ್ಸಿಲ್ ಕೆ ಎಲೆಕ್ಷನ್ ಕೆ ಲಿಯೆ ಆಜ ಗುಲ್ಬರ್ಗಾ ಮೇ ವೋಟ್ ಡಾಲೆ ಗಯೆ.
डिस्ट्रिक्ट कोर्ट की नई इमारत में पोलिंग सेंटर कायम किया गया था। कर्नाटक बार काउंसिल के इंतखाबात में गुलबर्गा से 5 उम्मीदवार हिस्सा ले रहे हैं। रियासत भर से इन इंतखाबात में 99 उम्मीदवार हिस्सा ले रहे हैं। 25 रुकनी बॉडी के लिए ये इलेक्शन हो रहा है। इलेक्टेड 25 मेंबरान में से कर्नाटक बार काउंसिल के सदर और दीगर अहदेदारों का इंतखाब अमल में लाया जाएगा। गुलबर्गा इसके 1225 वोटर्स हैं। कर्नाटक बार काउंसिल ने प्रैक्टिसिंग एडवोकेट को ही वोट डालने का अख्तियार दिया है। इसकी वजह से गुलबर्गा में वोटर्स की तादाद में कमी देखी गई। ये स्टेट बार काउंसिल का इलेक्शन हो रहा है। हमारा गुलबर्गा में 5 कैंडिडेट हैं, 5 कैंडिडेट खड़े हो चुके हैं। स्टेट में टोटली 199 कैंडिडेट्स है, उसमें 25 चुन के आना। वोटिंग का प्रिफरेंस वाइज फर्स्ट सेकंड 25 वोट डाल सकते हैं एक वकील। बार काउंसिल को हमारा 12 सीजन को रिलेशन रहता, हमारा कुछ भी डिसीजन होता बार काउंसिल में होता। और बार काउंसिल इज द पेरेंटल बॉडी हमारा बार का 12 सीजन को, उसको उसको बहुत रिलेशन रहता। और नया नया अमेंडमेंट्स वो ये लेकर आते और वर्कशॉप वो ज़्यादा कर लेते हैं हमारा स्टेट बार काउंसिल की तरफ से। और जूनियर एडवोकेट्स को ट्रेनिंग दे देते और लाइब्रेरी फैसिलिटी करते। अच्छा, दुनिया के काम करते, बहुत काम, सारे काम करते सर। मैं गुलबर्गा के कर्नाटका स्टेट बार काउंसिल इलेक्शन में ठहरा हूँ। ये 5 साल को एक बार इलेक्शन आता है, इसमें 99 कैंडिडेट्स रह रहे हैं, उसमें 25 लोगों को चुनना, उसमें मैं एक कंटेंडर हूँ। मैं इससे पहले 2 बार इलेक्शन में ठहरा था, एक बार जीत गया हूँ। ये बार मैं बहुत उम्मीद है, मैं जीतने की बहुत उम्मीद है और सब लोग मेरे को साथ दे रहे हैं। यादगीर, रायचूर, बीजापुर और बीदर में भी बहुत से लोग साथ दे रहे हैं। मैं 1980 से यहाँ पर प्रैक्टिस करता हूँ। मेरे सहयोगी गोला साहब और बहुत से लोग हमारे को साथ दे रहे हैं। ये बार मेरे को बहुत उम्मीद है चुनके आने का। नंबर इलेक्ट जो होते हैं ना, उनकी रिस्पांसिबिलिटी रहते हैं 2 किस्म के होते हैं। एक किस्म के है वेलफेयर फंड को ज़्यादा करना वकीलों की सुरक्षा के लिए। अगर अचानक कोई वकीलों को कुछ दुर्घटना हो गई तो उनके लिए अभी 8 लाख है, अभी हम 10 लाख 12 लाख करने के भी उसमें गुंजाइश है, हम कर सकते हैं। और इसके अलावा क्या होता, बार एसोसिएशन में बार काउंसिल एनरोलमेंट करता है वकीलों को, उसमें कमिटीज़ रहते हैं। और कुछ तो अगर वकीलों को कुछ तो गलती से जो भी हो गए तो उसको भी इंक्वायरी हो जाता है। भाई ये स्टेट की अफेक्स कमेटी बोलते हैं इसको, हाईएस्ट कमेटी है। गुलबर्गा के एटीएम्स में अभी भी कैश नहीं है। समाजी तंजीमों ने इसके खिलाफ लीड बैंक के बाहर एहतजाज किया। गुलबर्गा के एटीएम्स में गुज़िश्ता 1 माह से ज्यादा अरसे से कैश नहीं है, जिसकी वजह से अवाम को सख्त मुश्किलात का सामना करना पड़ रहा है। इस तालुब से कई समाजी तंजीमें आज एहतजाज पर उतर आई हैं। अहिंद चिंतकरा वेदिके ने इसके खिलाफ तिमापुरी सर्कल पर वाक़ लीड बैंक के बाहर एहतजाज किया। एहतजाजियों ने इस मौके पर हुकूमत को जमकर तनकीद का निशाना बनाया। एहतजाजियों का कहना है कि अवाम को अपने पैसे के लिए सख्त मुश्किलात का सामना करना पड़ रहा है, अवाम अपने पैसों के लिए ही मजबूर हो रही है। एहतजाजियों ने इस मामले में RBI गवर्नर और PM मोदी से मदाखलत करने का मुतालबा किया। ನೋಟ್ ಅಮಾನ್ಯೀಕರಣ ಆದ ದಿನದಿಂದ ಇವತ್ತಿನ ತನಕ ಬಡವರು, ಕೂಲಿ ಕಾರ್ಮಿಕರು ಮತ್ತು ಜನಸಾಮಾನ್ಯರ ಪರಿಸ್ಥಿತಿ ಅಧೋಗತಿಯಾಗಿದೆ. ಯಾಕಂದರೆ ಮಾನ್ಯ ನರೇಂದ್ರ ಮೋದಿಯವರು ಮತ್ತು RBI ಇವರೆರಡರ ಜನವಿರೋಧಿ ನೀತಿಯನ್ನು ವಿರೋಧಿಸಿ ಇವತ್ತು ನಾವು ಲೀಡ್ ಬ್ಯಾಂಕನ್ನು ಮುತ್ತಿಗೆ ಹಾಕುತ್ತಿದ್ದೇವೆ. ಏಕೆಂದರೆ ಈಗ 2 ತಿಂಗಳಿಂದ ಕರ್ನಾಟಕ ರಾಜ್ಯಾದ್ಯಂತ 18-20,000 ATMಗಳಿವೆ. ಅದರಲ್ಲಿ 90% ATMಗಳಲ್ಲಿ ಸಮರ್ಪಕವಾದ ದುಡ್ಡುಗಳು ಸಿಗ್ತಾ ಇಲ್ಲ.
ಆಮೇಲೆ ಆರ್ ಬಿ ಐ ಮತ್ತು ಕೇಂದ್ರ ಸರ್ಕಾರ ಏನು ಬಡವರ ಮೇಲೆ ಏನು ದಂಡ ಇರುವಂಥ ಒಂದು ಕೆಟ್ಟ ನೀತಿಯನ್ನು ಜಾರಿಗೊಳಿಸಿದೆ, ಇದಕ್ಕೆ ನಾವು ತೀವ್ರವಾಗಿ ಖಂಡಿಸುತ್ತೇವೆ. ಸಾಮಾನ್ಯ ಜನರು, ಕೂಲಿ ಕಾರ್ಮಿಕರು ಮತ್ತು ಬಡವರ ದೇಶ ನಮ್ಮದು, ನಮ್ಮ ರೈತಾಪಿ ಜನರು ಇರುವಂಥ ದೇಶ. ಈ ದೇಶದಲ್ಲಿ ನೀವು ಮಿನಿಮಮ್ ಆಗಿ ಉಳಿತಾಯ ಖಾತೆಯಲ್ಲಿ 2000 ರೂಪಾಯಿಯನ್ನು ಇಡಬೇಕಂಥೇಳಿ ಏನು ಕೆಟ್ಟ ನೀತಿಯನ್ನು ಜಾರಿಗೆ ತಂದಿರಿ. ಈ ನೀತಿಯನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ. ನೀವು ಈ ಹಳೆ ಪದ್ಧತಿ, ಹಳೆ ಬ್ಯಾಂಕಿನ ಪದ್ಧತಿಯನ್ನು 500 ರೂಪಾಯಿ ಮಿನಿಮಮ್ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡುವಂಥ ನೀತಿಯನ್ನು ಜಾರಿಗೆ ತರಬೇಕು ಕೂಡಲೇ. ಮತ್ತು ನಮ್ಮ ಬ್ಯಾಂಕ್ ಖಾತೆದಾರರ ಏನು ಮೇಲೆ ದಂಡ ವಿಧಿಸುವಂಥ ನೀತಿ ಇದೆ, ಅದನ್ನು ರದ್ದುಗೊಳಿಸಬೇಕು. ಮತ್ತು ಎಲ್ಲ ಎಟಿಎಂಗಳಲ್ಲಿ ಮತ್ತು ಬ್ಯಾಂಕ್ಗಳಲ್ಲಿ ಸೂಕ್ತವಾದ ಒಂದು ಸರ್ವಿಸ್ ಸಿಗಬೇಕು. ಆಮೇಲೆ ಎಲ್ಲ ಎಟಿಎಂಗಳಲ್ಲಿ ಕೂಡಲೇ ಹಣವನ್ನು ಜಮಾ ಮಾಡಿಸಬೇಕು. ಹಾಗೂ ಜನರಿಗೆ ಇದರಿಂದ ತುಂಬ ತೊಂದರೆ ಆಗ್ತಾ ಇದೆ. ಅದಕ್ಕಾಗಿ ನಾವು ಇವತ್ತು ಲೀಡ್ ಬ್ಯಾಂಕನ್ನು ಮುತ್ತಿಗೆ ಹಾಕಿ 5 ಚಿಂತಕರ ವೇದಿಕೆಯಿಂದ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಒಂದು ವಾರದೊಳಗಡೆ ಈ ಎಲ್ಲ ನೀತಿಗಳನ್ನು ಜಾರಿಗೆ ತಂದಿಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತೇಳಿ ಈ ಮೂಲಕ ಎಚ್ಚರಿಸ್ತೇವೆ. ಆಮ್ ಆದ್ಮಿ ಪಾರ್ಟಿ ಜವರ್ಗಿ ಕೆ ಅರ್ಕಾನ್ ನೆ ಜವರ್ಗಿ ಮುನ್ಸಿಪಲ್ ಕೌನ್ಸಿಲ್ ಮೇ ಹೋ ರಹೆ IDSMT ಘೋಟಾಲೆ ಕಿ ತೆಹಕೀಕಾತ್ ಕಾ ಮುತಾಲಬಾ ಕಿಯಾ ಹೈ. ಇಸ್ ಮಾಮಲೆ ಮೇ ರೀಜನಲ್ ಕಮಿಷನರ್ ಕೋ ಏಕ ಲೆಟರ್ ಲಿಖಾ ಗಯಾ. ಆಮ್ ಆದ್ಮಿ ಪಾರ್ಟಿ ಕೆ ಲೀಡರಾನ್ ಕಾ ಕಹನಾ ಹೈ ಕಿ ಜವರ್ಗಿ ಮುನ್ಸಿಪಲ್ ಕೌನ್ಸಿಲ್ ಮೇ ಗುಜಶ್ತಾ 15 ವರ್ಷೋ ಸೆ IDSMT ಕಾ ಘೋಟಾಲಾ ಚಲ್ ರಹಾ ಹೈ, ಜಿಸ್ಮೇ ಕಮ್ ಅಜ್ ಕಮ್ 15 ಕರೋಡ್ ರೂಪಾಯೋ ಕಿ ಧಾಂಧಲಿ ಹುಯಿ ಹೈ. ಪಾರ್ಟಿ ಕಾ ಕಹನಾ ಹೈ ಕಿ ರೀಜನಲ್ ಕಮಿಷನರ್ ಕೆ ಇಲ್ಮ್ ಮೇ ಯೇ ಮಾಮಲಾ ಲಾ ಕರ್ ಭಿ 4 ಮಾಹ ಕಾ ಅರ್ಸಾ ಬೀತ ಚುಕಾ ಹೈ, ಇಸ್ಕೆ ಬಾವಜೂದ ಘೋಟಾಲೆ ಕಿ ತಹಕೀಕಾತ್ ನಹೀ ಕಿ ಜಾ ರಹೀ ಹೈ. ಎಹತಜಾಜಿಯೋ ಕಾ ಕಹನಾ ಹೈ ಕಹೆಟ್ ಸೆಕ್ಟರ್ ಪ್ಲಾನಿಂಗ್ ಆಫೀಸರ್ ಕೋ ಇಸ್ ಘೋಟಾಲೆ ಕಿ ತಹಕೀಕಾತ್ ಕಿ ಹಿದಾಯತ್ ದಿ ಗಯಿ ಹೈ. ಇಸ್ಕೆ ಬಾವಜೂದ ಸೆಕ್ಟರ್ ಕಟ್ ಪ್ಲಾನಿಂಗ್ ಆಫೀಸರ್ ತಹಕೀಕಾತ್ ಕಿ ಕೋಯಿ ರಿಪೋರ್ಟ್ ಜಮಾ ನಹೀ ಕರಾ ರಹಾ ಹೈ. ಎಹತಜಾಜಿಯೋ ನೆ ಡಿಸ್ಟ್ರಿಕ್ಟ್ ಪ್ಲಾನಿಂಗ್ ಆಫೀಸರ್ ಪರ್ ಹಿ ಬದ್ಉನ್ವಾನಿ ಕಾ ಇಲ್ಜಾಮ್ ಆಯತ್ ಕಿಯಾ. ಜನಸಾಮಾನ್ಯರಿಗೆ ಮೋಸ ಮಾಡತಕ್ಕಂತ ಜೀವರ್ಗಿಯ ಪುರಸಭೆ ಅಧಿಕಾರಿಗಳಿಗೆ ಧಿಕ್ಕಾರ. ಈ ಜೇವರ್ಗಿ ಪುರಸಭೆಯಲ್ಲಿ ಏನು IDSMT ಅಂತೇಳಿ ಒಂದು ಕಾಂಪ್ಲೆಕ್ಸ್ ಅದ ರೀ ಪುರಸಭೆ ಮಳಿಗೆ, ಅದರಲ್ಲಿ ಏನಂತ ಸುಮಾರು ಒಂದು 5-6 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ ಅಂತೇಳಿ ನಾವು 4 ತಿಂಗಳ ಹಿಂದ್ಗಡೆನೇ RC ಸಾಹೇಬರಿಗೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದೆವು. ಅವ್ರು ಕೊಟ್ಟಮೇಲೆ ಅದ್ರ ಸುದ್ದಿ ಏನಂತ ಅದ್ರದ್ದು ಒಂದು ತನಿಖೆ ಮಾಡ್ಲಿಕ್ಕೆ ಏನಂತ ಒಂದು ಟೀಮ್ ರೆಡಿ ಮಾಡಿ ಹೋಗಿ ಆ ಕಮಿಟಿ ಏನಂತ ಹೋಗಿ ಅಂತ ಇನ್ಕ್ವೈರಿ ಮಾಡ್ಕೊಂಡು ಬಂದು ಏನಂತ ಒಂದು ತಿಂಗಳಾದ್ರೂ ಕೂಡ ಇಲ್ಲಿವರೆಗೂ ಈ ನಮ್ಮ ಜಿಲ್ಲಾ ಯೋಜನೆ ಅಧಿಕಾರಿಗಳು PD ಅವರು ಏನಂತ ರಿಪೋರ್ಟ್ ಸಬ್ಮಿಟ್ ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ ಅಂದರೆ ಅದ್ರದ್ದೊಂದು ಆ ಒಂದು ಭ್ರಷ್ಟಾಚಾರದ ಪ್ರಮುಖ ಮುಖ್ಯ ಆರೋಪಿನೇ ಇವರು PD ಅವರು ಆರ ಅಂತೇಳಿ ನಮ್ಗೆ ಗಮನಕ್ಕೆ ಬರ್ತಾ ಇದೆ. ಯಾಕಂದ್ರೆ ಈ ಒಂದು ತಿಂಗಳಾದ್ರೂ ರಿಪೋರ್ಟ್ ಸಬ್ಮಿಟ್ ಮಾಡಲಾಗ್ಯಾರ ಅಂತಂದ್ರೆ ಆ ಒಂದು ಜೇವರ್ಗಿ ಪುರಸಭೆಯಲ್ಲಿ ಭ್ರಷ್ಟಾಚಾರ ನಡೆಸಿದಕ್ಕಂಥ ಅಧಿಕಾರಿಗಳನ್ನು ರಕ್ಷಣೆ ಮಾಡಬೇಕನ್ನೋ ಒಂದು ಉದ್ದೇಶನೇ ಇವರು PD ಅವರು ಒಂದು ಹೊಂದಿದ್ದಾರೆ ಅಂತ ನಮ್ಗೆ ಅನಿಸ್ತಾ ಇದೆ. ಅದಕ್ಕೋಸ್ಕರ ನಾವು ಮಾನ್ಯ ಜಿಲ್ಲೆ RC ಅವ್ರ ಮುಖಾಂತರ ಇವತ್ತಿನ ದಿನ ನಾವು ಆಮ್ ಆದ್ಮಿ ಪಾರ್ಟಿ ಕಡೆಯಿಂದ ಒತ್ತಾಯ ಮಾಡೋದು ಏನಪ್ಪ ಅಂದ್ರೆ ಆದಷ್ಟು ಬೇಗ ನೀವು ರಿಪೋರ್ಟ್ ಏನಂತ ತರಿಸ್ಕೊಂಡು ಏನಂತ ತಪ್ಪಿಸ್ತರ ವಿರುದ್ಧ ಏನಂತ ಸೂಕ್ತ ಕ್ರಮ ಕೈಗೊಳ್ಬೇಕಂತೇಳಿ ನಾವು ಇವತ್ತು ಜೇವರ್ಗಿ ತಾಲೂಕು ಜನರ ಪರವಾಗಿ ಏನಂತ ಮಾನ್ಯ ಹರ್ಷ ಗುಪ್ತ ಅವರಿಗೆ ಏನಂತ ಒತ್ತಾಯ ಮಾಡ್ತಾ ಇದ್ದೀನಿ ಸರ್. UMS HKR ನ್ಯೂಸ್ ಮೇ ಖಬರಂಗ ಸಿಲ್ಸಿಲಾ ಯಹೀ ಪರ್ ಖತ್ಮ ಹೋತಾ ಹೈ. ಆದಾಬ್. ಇಸ್ ಮುಲ್ಕ್ ಕಿ ಮಜಬೂತ್ ಜಡ್ ಔರ್ ಬುನಿಯಾದ್ ತಲ್ಬಾ ಹೈ ಔರ್ ತಲ್ಬಾ ಕೆ ಅಚ್ಚೆ ಹೋನೆ ಕೆ ಲಿಯೆ ಅಚ್ಚೆ ಸ್ಕೂಲ್ಸ್. ಪೀಸ್ ಇಸ್ಲಾಮಿಕ್ ಇಂಟರ್ನ್ಯಾಷನಲ್ ಸ್ಕೂಲ್, ಗುಲ್ಬರ್ಗಾ, ಕಡಪ.